ನೀವು ನೋಡ್ತಾ ಇದ್ದೀರಾ ಇಲ್ಲಿ ನ್ಯಾಚುರಲ್ ಫಾರಮ್ಗೆ ಸ್ವಾಗತ, ಹಾರ್ದಿಕ ಸುಸ್ವಾಗತ. ನಾವು ಇದನ್ನೇ ವೀಡಿಯೋ ಮಾಡ್ತಿರೋದು ಜೋಗನಹಳ್ಳಿ ಗ್ರಾಮದ ಹತ್ತಿರ ಕಾಟನಾಯಕನಹಳ್ಳಿ, ನಮ್ಮ ಸ್ನೇಹಿತರ ತೋಟ. ಇಲ್ಲಿ ಮಿಶ್ರ ಬೇಸಾಯ ಬೆಳೆ ಪದ್ಧತಿಯನ್ನು ನೀವು ನೋಡ್ಬೋದು. ಸುಮಾರು 30 ವರ್ಷದ ಅಧಿಕವಾದ ತೆಂಗಿನ ತೋಟದ ಮಧ್ಯೆ ಈಗಾಗಲೇ ನಾಟಿ ಮಾಡಿರುವಂಥ 1 ವರ್ಷದ ಬಾಳೆ ತೋಟ ಕಾಣ್ತಾ ಇದೆ. ಅದರ ಮಧ್ಯೆ ಅಡಿಕೆ ಸಹ ಕಾಣ್ತಾ ಇದೆ. ನೋಡಿ, ಈ ಅಡಿಕೆ ಮತ್ತು ಬಾಳೆ ಹಾಕಿರೋದ್ರಿಂದ ತೆಂಗಿನ ತೋಟಕ್ಕೆ ಯಾವುದೇ ರೀತಿಯ ಹಾನಿಯಾಗಿರುವುದಿಲ್ಲ. ಆ ಕಾಯಿಗಳ ಗುಚ್ಚನ್ನು ನೀವು ಸಹ ಕಾಣ್ತಾ ಇರ್ಬೋದು. ನೋಡಿ, ಇಲ್ಲ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಮಾಡಿಕೊಂಡಿದ್ದಾರೆ, ಕಾಣ್ತಾ ಇದೆಯಲ್ಲ ನಿಮಗೆ ಪೈಪ್. ನೀವು ನೋಡ್ತಾ ಇದ್ದೀರಾ ನೋಡಿ, ಎಂತಹ ಅದ್ಭುತವಾದ ತೋಟ. ಅಲ್ಲಲ್ಲಿ ಬಾಳೆ ತೋಟದ ಮಧ್ಯೆ ತೆಂಗು, ಅಡಿಕೆ, ಸಣ್ಣ ಸಣ್ಣ ತೆಂಗು ಗಿಡ ಕಾಣ್ತಾ ಇದ್ದಾವೆ ಆಲ್ರೆಡಿ ಇಲ್ಲಿ. ಹಾಗೆ ಹಣ್ಣಿನ ಪದಾರ್ಥಗಳು ಹಾಗೂ ಅಂಟೆಕಾಯಿ, ನಾಟಿ ಅಂಟೆಕಾಯಿ ಗಿಡ ಕಾಣ್ತಾ ಇದೆ ನಿಮ್ಮ ಕಣ್ಣಿಗೆ. ನೋಡಿ, ಈ ಥರ ಮಿಶ್ರ ಬೇಸಾಯ ಬೆಳೆ ಪದ್ಧತಿ ಮಾಡೋದ್ರಿಂದ ಏನು ಅನುಕೂಲ ಅಂದರೆ, ಈ ತೆಂಗು 50 ವರ್ಷಗಳ ಗಟ್ಟಲೆ ಬರುತ್ತೆ, ತದನಂತರ ಅದ್ರ ಮಧ್ಯೆ ಅಡಿಕೆ ಬಾಳೆ ಹಾಕ್ಕೊಂಡ್ರೆ ಈಗ 1 ವರ್ಷದ ಬೆಳೆ ಆಲ್ಮೋಸ್ಟ್ 1 ವರ್ಷಕ್ಕೇನಲ್ಲ ಅಂದರು ಕಟಾವಿಗೆ ಬಂದೇ ಬರುತ್ತೆ. ಒಂದೇ ಹೆಚ್ಚಿನ ಖರ್ಚಿಗಾಗ್ಬೋದಲ್ಲ ಈ ಅಮೌಂಟು. ಅಡಿಕೆ ಈ ದಿನ ಅಡಿಕೆ ರೇಟ್ ನೋಡ್ತಾ ಇದ್ರೆ ನೀವು, 1 ಕ್ವಿಂಟಲ್ ಅಡಿಕೆಗೆ 50,000 ಆಗುತ್ತೆ. ಸೊ ಬೇರೆ ಖಾಲಿ ಲ್ಯಾಂಡಲ್ಲಿ 4-5 ಲಕ್ಷ ಬಂದು 1 ಎಕರೆಗೆ, ಈ ಲ್ಯಾಂಡ್ 1.5 ಲಕ್ಷ ಆದರೂ ಬಂದರು ಎಷ್ಟು ಅನುಕೂಲ ಅಲ್ವಾ. ಅಲ್ಲಿ ಪ್ಲಸ್ ಪಾಯಿಂಟ್ ಆಗಿ ತೆಂಗಿನ ದುಡ್ಡು ಬರ್ತಾ ಇರುತ್ತೆ, ಇಲ್ಲಿ ಅಡಿಕೆ ದುಡ್ಡು ನೋಡ್ಬೋದು. ಮಿಶ್ರ ಬೆಳೆ, ಒಂದು ಬೆಳೆ ಕೈ ಕೊಟ್ಟರೆ ಮತ್ತೊಂದು ಬೆಳೆಯಲ್ಲಿ ಕೈ ಹಿಡಿಯುತ್ತೆ ಅನ್ನೋ ನಂಬಿಕೆ. ಈ ತೆಂಗಿನ ಗರಿ ಇದೆಯಲ್ಲ, ಈ ಗರಿಗಳನ್ನು ನೀವು ಟ್ಯಾಕ್ಟ್ರಿ ರೋಟೋವೇಟರ್ ಥರ ಚಾಫ್ ಮಾಡಿ ಗೊಬ್ಬರ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಬಟ್ ಇವರಿಗೆ ಆ ಅನುಕೂಲ ಇಲ್ಲದ್ರಿಂದ ಬದಿಗಾಗ್ತಾರೆ. ಈ ಚಾಫ್ ಕಟ್ ಈ ಗರಿಗಳನ್ನೆಲ್ಲ ರೋಟೋವೇಟರ್ ಈ ತೆಂಗಿನ ಗರಿಗಳನ್ನ ರೋಟೋವೇಟರ್ ಥರ ಚಾಫ್ ಕಟ್ಟಲು ಬರುತ್ತೆ. ಅದಕ್ಕೆ ನೀವು ಇದು ಕೃಷಿ ಅಂತದರಲ್ಲಿ ಸಹಾಯಧನ ಸಬ್ಸಿಡಿ ಸಹ ಪಡ್ಕೋಬೋದು. ಇದನ್ನು ಹೊಲದಲ್ಲೇ ಟ್ರ್ಯಾಕ್ಟರ್ ರೋಟೋವೇಟರ್ ಜೊತೆ ಪೀಸ್ ಮಾಡಾಕಿದ್ರೆ ಎರೆಹುಳು ಸಂತತಿ ಹೆಚ್ಚಾಗಿ ಈ ಕಾಣ್ತಾ ಇದ್ದೀರಿ ಈ ಕಳೆಯೆಲ್ಲ ಸಂಪೂರ್ಣ ನಿರ್ಮೂಲನೆ ಮಾಡ್ಬೋದು. ಈ ಥರ ನಿರ್ಮೂಲನೆ ಮಾಡೋದ್ರಿಂದ ಏನಾಗುತ್ತಂದರೆ ತೋಟದಿಂದ ಅದ್ಭುತವಾಗಿ ಕಾಣುವ ಎಲ್ಲ ಚಾನ್ಸಸ್ ಇರುತ್ತದೆ. ಈ ಥರ ಯಾವುದೇ ರೀತಿಯ ರೈತರು ತಪ್ಪು ಮಾಡಬಾರ್ದು, ಈ ಥರ ಬದಿಗೆ ತಂದು ಹಾಕ್ಕೊಂಡು ಈ ಥರ ಎಲ್ಲ. ಏಕೆಂದರೆ ಈ ತೆಗೆದು ಬದಿಗೆ ಹಾಕೋದ್ರಿಂದ ಹೊರಗಡೆ ಹೋಗುತ್ತೆ, ತನ್ನ ಹೊಲದಾಗ ಗೊಬ್ಬರ ಮಣ್ಣು ಸವಕಳಿ ಆಗುತ್ತೆ. ಸೊ ಆ ಮಣ್ಣನ್ನು ನಾವು ರಕ್ಷಣೆ ಮಾಡ್ಬೇಕಂದ್ರೆ ಹೊಲದಾಗಿರೋ ಗೊಬ್ಬರನೂ ಹೊಲದಲ್ಲಿಗೆ ಉಳಿಸ್ಕೋಬೇಕು. ಆ ಥರ ಮಾಡ್ಬೇಕಂದ್ರೆ ಮುಖ ಚಾಫ್ ಮುಖಾಂತರ ಎಲ್ಲ ಪೌಡ್ರ್ ಮಾಡಿ ಹೊಲದಲ್ಲೇ ಬಿಟ್ಟರೆ ಅದ್ಭುತವಾದ ಗೊಬ್ಬರ ಆಗುತ್ತೆ, ಎರೆಹುಳು ಸಂತತಿ ಹೆಚ್ಚಾಗುತ್ತೆ, ಬಿಳಿ ಏನಂತಾರೆ ಬಿಳಿ ಬೇರುಗಳ ಸಂಖ್ಯೆ ಹೆಚ್ಚಾಗುತ್ತೆ. ಬಿಳಿ ಬೇರುಗಳ ಸಂಖ್ಯೆ ಹೆಚ್ಚಾದಾಗ ಸಹಜವಾಗಿ ತೋಟ ಪ್ರಗತಿಯತ್ತ ಮುನ್ನುಗ್ಗುತ್ತೆ. ಸೊ ಹಾಗಾಗಿ ಅದನ್ನು ಹೊಲದಲ್ಲೇ ಪೌಡ್ರ್ ಮಾಡೋದ್ರಿಂದ ತುಂಬ ಅನುಕೂಲ ಇದೆ. ಮಣ್ಣು ಸವಕಳಿ ತಡೆಗಟ್ಬೋದು, ಗೊಬ್ಬರ ಹೊಲದಲ್ಲೇ ಮಾಡ್ಕೋಬೋದು, ಬೇರೆ ಕಡೆಯಿಂದ ಗೊಬ್ಬರ ತರಿಸಿ ಹಾಕಿಸೋ ಅವಶ್ಯಕತೆ ಇರಲ್ಲ. ಅವು ಸಹಜವಾಗಿ ಈ ಕೀಟನಾಶಕ ಮತ್ತು ಬೇರೆ ಬೇರೆ ವಿಧಾನದಲ್ಲಿ ಕಳೆನಾಶಕ ಎಲ್ಲ ಮಾಡ್ತಾರೆ, ಅದನ್ನೆಲ್ಲ ತಪ್ಪಿಸ್ಬೋದು. ಆ ತಪ್ಪಿಸೋದ್ರಿಂದ ಏನಾಗುತ್ತೆ, ಹೊಲ ಮಣ್ಣಿನ ಫಲವತ್ತತೆ ಕಾಪಾಡ್ಬೋದು. ಮಣ್ಣಿನ ಫಲವತ್ತತೆ ಕಾಪಾಡೋದ್ರಿಂದ ಸಹಜವಾಗಿ ಬೆಳೆ ಒಳ್ಳೆಯ ಇಳುವರಿಯನ್ನು ತೆಗಿಬೋದು. ಸಹಜವಾಗಿ ನಮ್ಮ ತೋಟ ಸಹ ನೋಡೋಕ್ಕೆ ಸುಂದರವಾಗಿ ಕಾಣ್ತಿರುತ್ತೆ.
ನೋಡಿ ಎಂತ ಅದ್ಭುತವಾದ ತೋಟ, ಸಣ್ಣ ಪುಟ್ಟ ಮಿಸ್ಟೇಕ್ ಬಿಟ್ಟೆ ಈ ತೋಟದಲ್ಲಿ ಎಂತ ಅದ್ಭುತವಾದ ರಿಸಲ್ಟ್. ಇವರ ಇನ್ನೊಂದು ತೋಟ ಸುಮಾರು 3 ಕಿಲೋಮೀಟರ್ ಅಂತರದಲ್ಲಿದೆ, ಬಹಳ ಅದ್ಭುತವಾದ ತೋಟ ಅದಂತೂ. ಅದೇ ವರ್ಷದಿಂದ ವರ್ಷಕ್ಕೆ ಅದ್ಭುತವಾದ ರಿಸಲ್ಟ್ ಆಗ್ತದೆ ಅಡಿಕೆ ತೋಟದಲ್ಲಿ. ಎಂತ ಅದ್ಭುತ ಅಂದರೆ ಸುಮಾರು 2.5 ಸಾವಿರ ಗಿಡದಲ್ಲಿ ಇವತ್ತು 3 ವರ್ಷದ ಬಿಫೋರ್ ಒಂದು 8 ಲಕ್ಷ ಕೊಟ್ಟರು, ಅಂತ ನಂತರ 12 ಲಕ್ಷ, ಈ ವರ್ಷ 25 ಲಕ್ಷಕ್ಕೆ ಅದಕ್ಕೆ ಹೋಗ್ತಾ ಇರ್ಬೋದು ಅಂದ್ಕೊಂತೀವಿ ನಾವು. ಏನು ಅಂಥ ಅದ್ಭುತವಾದ ರಿಸಲ್ಟ್, ಅಂಥ ಅದ್ಭುತವಾದ ತೋಟ ಮೇಂಟೈನ್ ಮಾಡಿದ್ದಾರೆ ಸಹಜವಾಗಿ ಸಹಜ ಕೃಷಿ ಮುಖಾಂತರ. ನೀವು ಇದೆಲ್ಲ ಅಳವಡಿಸ್ಕೊಂಡ ರೈತರು ತುಂಬ ಹೆಚ್ಚಿನ ಪ್ರಗತಿ ಕಾಣ್ಬೋದು ಅಂತ ಅನಿಸುತ್ತೆ. ನೋಡಿ ಅಲ್ಲಲ್ಲಿ ಒಂದು ಹುಣಸೆ ಮರ, ಯಾಕಂದರೆ ಇರಬೇಕು ಹೊಲದಲ್ಲಿ ಎಲ್ಲ ರೀತಿಯ ಗಿಡ ಮರಗಳಿರಬೇಕು. ಇಲ್ಲಿ ಹುಣಸೆ ಮರ ಇದೆ, ಮಾವು ಇದೆ, ತೆಂಗು ಇದೆ, ಅಡಿಕೆ ಇದೆ, ಬಾಳೆ ಇದೆ ತುಂಬ, ಮತ್ತು ನುಗ್ಗೆ ಇದೆ, ಕೆಡೆ ಇದೆ. ನೋಡ್ತಿದ್ದೆ ಅಡಿಕೆ ಮಧ್ಯೆ ಅಂತರ ಬೆಳೆಯಾಗಿ ಶೇಡೆ ಬಾಳೆ ನಾಟಿ ಮಾಡಿದ್ದಾರೆ. ಸ್ವಲ್ಪ ಮಳೆ ಜಾಸ್ತಿಯಾಗಿ ಕೊಳ್ತೋಗಿರೋದು ರೀತಿ ಆಗಿದೆ, ಅದು ಸಹಜವಾಗಿ ಇದು ತುಂಬ ತಗ್ಗು ಪ್ರದೇಶ ಇದೆ. ಸೊ ಹಾಗಾಗಿ ನೀವು ಅಡಿಕೆ ಮಧ್ಯೆ ಅಂತರ ಬೆಳೆಯಾಗಿ ಶೇಡೆ ಹಾಕೋದು ತಪ್ಪಿಲ್ಲ, ಬಾಳೆ ಹಾಕಿರೋದು ತಪ್ಪಿಲ್ಲ. ಬಟ್ ಸಹಜವಾಗಿ ಈ ದಿನ ರೇಟ್ ತುಂಬಾ ತುಂಬ ಕಡಿಮೆ ಆಗಿದೆ ಬಾಳೆದು. ಸೊ ಸ್ವಲ್ಪ ನಷ್ಟ ಅನುಭವಿಸೋ ಪರಿಸ್ಥಿತಿ ರೈತರಿಗೆ ನಿರ್ಮಾಣವಾಗಿದೆ. ಇಲ್ಲಿ ಕಾಣ್ತಾ ಇದೆ ನೋಡಿ, ತೋಟದ ಸುತ್ತ ಬೇವಿನ ಗಿಡ, ವಂಗಿ ಗಿಡ, ತ್ಯಾಗದ ಗಿಡ, ನುಗ್ಗೆ ಗಿಡ, ಮತ್ತು ಶಿಡೆ ಸೊಪ್ಪು, ಅಕ್ಸೆ ಎಲ್ಲ ಗಿಡಗಳು ಹಾಕಿದ್ದಾರೆ. ವೆರಿ ಸಿಂಪಲ್, ಇಷ್ಟೇ. ಬೇರೆ ಹೊಲದಗಳಿಂದ ಬೇರೆ ಕಡೆಯಿಂದ ಗಾಳಿ ಏಕಕಾಲದಲ್ಲಿ ತೋಟಕ್ಕೆ ನುಗ್ಗಬಾರ್ದು. ನುಗ್ಗೋದ್ರಿಂದ ಏನು ಸಮಸ್ಯೆ ಅಂದರೆ, ಸಹಜವಾಗಿ ಈಗ ಅಡಿಕೆ ತೋಟ ಕಟ್ಟಿರ್ತಾರೆ ತುಂಬ ವರ್ಷಗಳ ಪರಿಶ್ರಮ, ಒಂದು 20-25 ವರ್ಷ. ಒಂದು ಬಿರುಗಾಳಿ ಸುಂಟಗಾಳಿ ಬಂದರೆ ಸಹಜವಾಗಿ ಒಂದೇ ಬಂದರೆ ಗಾಳಿಗೆ ಬೀಳುವ ಇದಿರುತ್ತದೆ, ತೋಟ ಮುರಿದು ಬೀಳುವ ಪರಿಸ್ಥಿತಿ. ಆ ರೈತರಿಗೆ ಯಾರಿಗೂ ಗೊತ್ತಾಗಲ್ಲ ಈ ಅತಿವೃಷ್ಟಿ ಅನಾವೃಷ್ಟಿಯೆಲ್ಲ. ಸೊ ಹಂಗಾಗಿ ಈ ಥರ ಗಿಡಗಳು ನೆಡೋದ್ರಿಂದ ಸುತ್ತ ತೋಟನ ರಕ್ಷಣೆ ಮಾಡ್ಕೋಬೋದು. ಕಾಣ್ತಾ ಇದೆ ನೋಡಿ ನಿಮಗೆ ಎಷ್ಟು ಅದ್ಭುತವಾಗಿದೆ ಅಂತ ಮರಗಳು. ಸುತ್ತ ಎಲ್ಲ ಥರ ಗಿಡಗಳು ಕಾಣ್ತಾ ಇದೆ. ಇದು ತುಂಬ ತುಂಬ ಹಳೆಯ ತೋಟ ಮತ್ತು ಹೊಸ ತೋಟ ಕಾಣ್ತಾ ಇದೆ ನೋಡಿ. ಎಷ್ಟು ಕಾಯಿಗಳು ಹಿಡಿದಿದೆ ಈ ಸಣ್ಣ ಮರದಲ್ಲಿ ಕೂಡ. ಇದೆಲ್ಲ ಸಹಜ ಕೃಷಿ ಅಂತಲೇ ಹೇಳ್ಬೋದು ನಾವು. ನೋಡಿ ಬಿಕ್ಕೆ ತೋಟ, ಸಪೋರ್ಟ್ ಗಿಡ, ಎಲ್ಲ ರೀತಿಯ.